ಗೈಸ್ ಇನ್ನೊಂದು ಪ್ರಾಬ್ಲಮ್ ಇದೆ ಅಂಡರ್ ರೈಟಿಂಗ್ ಅಲ್ಲಿ ನೋಡ್ಕೊಳ್ಳಿ ಎ ಕಂಪನಿ ಇಶ್ಯೂಸ್ 1 ಲಕ್ ಈಕ್ವಿಟಿ ಶೇರ್ಸ್ ಆಫ್ ರೂಪೀಸ್ 20 ಈಚ್ 60% ಆಫ್ ದ ಇಶ್ಯೂ ಈಸ್ ಅಂಡರ್ ರಿಟನ್ ಬೈ ಮಿಸ್ಟರ್ ಎ ಅಂಡ್ ಮಿಸ್ಟರ್ ಬಿ ಇನ್ ದ ರೇಷಿಯೋ ಆಫ್ 3:2 ಅಲ್ಲಿಗೆ ಟೋಟಲ್ 1 ಲಕ್ ಶೇರ್ಸ್ ಅಲ್ಲಿ 60% ಅನ್ನ ಎ ಮತ್ತೆ ಬಿ ಏನ್ ಮಾಡಿದ್ದಾರೆ ತಗೊಳ್ತಾ ಇದ್ದಾರೆ ಇನ್ನು 40% ಹಾಗೆ ಉಳಿದಿದೆ ಅದು ನಾನು ಹೇಳ್ಕೊಂತೀನಿ ಹೆಂಗ್ ಮಾಡೋದು ಅಂತ ಅಪ್ಲಿಕೇಶನ್ಸ್ ವರ್ ರಿಸೀವ್ ಫಾರ್ 80,000 ಶೇರ್ಸ್ ಔಟ್ ಆಫ್ ವಿಚ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ವರ್ ಎ 25,000 ಅಂಡ್ 12,000 ರೆಸ್ಪೆಕ್ಟಿವ್ಲಿ ಡಿಟರ್ಮೈನ್ ದ ಲಯಬಿಲಿಟಿ ಆಫ್ ಈಚ್ ಅಂಡರ್ ರೈಟರ್ ಅಂತ ಹೇಳ್ತಾರೆ ಇಲ್ಲಿ ಒಟ್ಟು ಎಷ್ಟು ಜನ ಇದ್ದಾರೆ ಇಬ್ಬರು ಇದ್ದಾರೆ ಒಬ್ಬನು ಎ ಇನ್ನೊಬ್ಬನು ಬಿ ಓಕೆನಾ ನೋಡಿ ಟೋಟಲ್ 1 ಲಕ್ ಅಪ್ಲಿಕೇಶನ್ಸ್ ಇದೆ ಇದರಲ್ಲಿ 60% ಮಾತ್ರ ನಾ ಮಾರ್ಕ್ ಕೊಡ್ತೀನಿ ಸ್ವಾಮಿ ಅಂತ ಹೇಳ್ತಾರೆ ಎಷ್ಟಂತೆ 60% ನೋಡಿ 1 ಲಕ್ ಅಲ್ಲಿ 60% ಅಂದ್ರೆ ಎಷ್ಟು ಬರುತ್ತೆ 60,000 ಬರುತ್ತೆ ಈ 60,000 ಅಲ್ಲಿ ಓಕೆನಾ ಎ 3:5 ರೇಷಿಯೋ ಅಂತ ಹೇಳ್ತಾರೆ 3:2 ಅಂದ್ರೆ 3+2 ಎಷ್ಟು 5 ಸೊ 3:5 ಮತ್ತೆ 2:5 ಅಲ್ಲಿ ಹಂಚಿಕೊಳ್ತಾ ಇದ್ದಾರೆ ಅಲ್ಲಿಗೆ ಎ 36,000 ಒಪ್ಕೊಂಡಿದ್ದಾನೆ ಬಿ 24,000 ಒಪ್ಕೊಂಡಿದ್ದಾನೆ ಕರೆಕ್ಟ್ ಏನಪ್ಪ ಈಗ ನೀವೇ ನೋಡಿ ಒಟ್ಟು 1 ಲಕ್ಷ ಶೇರ್ಸ್ ಇರೋದು ಕರೆಕ್ಟಾ ಇದರಲ್ಲಿ 60,000 ಶೇರ್ಸ್ ಅನ್ನ ಎ ಮತ್ತೆ ಬಿ ಒಪ್ಕೊಂಡಿದ್ದಾರೆ ಇನ್ನು ಎಷ್ಟು ಮಾಡಬೇಕು ಇದನ್ನ ಯಾರು ಒಪ್ಕೊಂಡಿದ್ದಾರೆ ಯಾರು ಒಪ್ಕೊಂಡಿಲ್ಲ ಆದ್ರೆ ಕಂಪನಿನೇ ನಾನು ಮಾರ್ಕೊಳ್ತೀನಿ ಅಂತ ಹೇಳ್ತಾ ಇದೆ ಹಾಗಾದ್ರೆ ಮೂರನೇ ಕಾಲಮ್ ಅನ್ನ ನಾವು ಏನಂತ ಹೇಳೋಣ ಕಂಪನಿ ಅಂತ ಬಂದು 40,000 ಅಂತ ಹಾಕೋಣ ಅದಕ್ಕೆ ಟೋಟಲ್ ಎಷ್ಟಾಯ್ತು 1 ಲಕ್ ಶೇರ್ಸ್ ಆಯ್ತು ಕರೆಕ್ಟ್ ಏನಪ್ಪ ಎಸ್ ಆರ್ ನೋ ಇದು ಅರ್ಥ ಆಗಿಲ್ಲ ಅಂದ್ರೆ ಕೇಳಿ ಇನ್ನೊಂದ್ಸರಿ ಹೇಳ್ಕೊಡಿ ಒಟ್ಟು 1 ಲಕ್ಷ ಶೇರ್ಸ್ ಪಬ್ಲಿಕ್ ಗೆ ಇಶ್ಯೂ ಮಾಡಿರೋದು ಅದರಲ್ಲಿ ಅಂಡರ್ ರೈಟರ್ಸ್ ಬಂದು ಸ್ವಾಮಿ ನಮ್ಗೆ 60% ಕೊಟ್ಬಿಡಿ ಆ 60% ಅಲ್ಲಿ ನಾನು ಅಂದ್ರೆ ಎ 3/5 ಅಷ್ಟು ನಾನು ತಗೊಳ್ತೀನಿ ಬಿ 2/5 ತಗೊಳ್ತಾನೆ ಅಲ್ಲಿಗೆ ಮಿಕ್ಕಿದ್ದೆಲ್ಲ ಯಾರು ಮಾರ್ಕೊಡ್ತಾರೆ ಕಂಪನಿನೇ ಮಾರ್ಕೊಡುತ್ತೆ ಅರ್ಥ ಆಯ್ತಾ ಈಗ ಇಷ್ಟು ಆಯ್ತು ಟೋಟಲ್ ಎಷ್ಟು ಅಪ್ಲಿಕೇಶನ್ಸ್ ರಿಸೀವ್ ಮಾಡಿದಾರಂತೆ 80,000 ಶೇರ್ಸ್ ನ ರಿಸೀವ್ ಮಾಡಿದ್ದಾರೆ ಯಾರು ಕಂಪನಿಯವರು ಅದರಲ್ಲಿ ಏನೇನಿದೆ ಅಂಡರ್ ರೈಟರ್ಸ್ ಮಾರಿರೋದು ಇದೆ ಕಂಪನಿ ಡೈರೆಕ್ಟ್ ಆಗಿ ಮಾರಿರೋದು ಸೇರ್ಕೊಂಡಿದೆ ಇದರಲ್ಲಿ ಅಂಡರ್ ರೈಟರ್ಸ್ ಮಾರಿರೋದು ಎ ಎಷ್ಟು ಮಾರಿದಾರಂತಪ್ಪ 25,000 ಮಾರಿದ್ದಾನೆ ಬಿ ಎಷ್ಟು ಮಾರಿದಾರಂತೆ 12,000 ಮಾರಿದ್ದಾರೆ ಅಲ್ಲಿಗೆ ಟೋಟಲ್ ಇವರಿಬ್ರು ಸೇರಿ ಎಷ್ಟಪ್ಪ ಮಾರಿದ್ದಾರೆ 37,000 ಮಾರಿದ್ದಾರೆ ಇನ್ನು ಮಿಕ್ಕಿದ್ದು ಯಾರು ಮಾರಿದಾರಪ್ಪ ಕಂಪನಿನೇ ಮಾರಿದ್ರು ಇದನ್ನ ಏನಂತ ಹೇಳ್ತೀವಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ಕರೆಕ್ಟ್ ಆದ್ರೆ ನೀವು ನೋಡಿ ಕಂಪನಿ ಮಾರಬೇಕಾಗಿರೋದೆಷ್ಟು ಮಾರಿರೋದೆಷ್ಟು ಅಲ್ಲಿಗೆ ಕಂಪನಿ ಮಾರಬೇಕಾಗಿರೋದು 40 ಮಾರಿರೋದು 43 ಹೌದಾ 3,000 ಜಾಸ್ತಿ ಮಾರ್ಬಿಟ್ಟಿದೆ ಕರೆಕ್ಟ್ ಇಲ್ಲ ಸೊ ಹಾಗಾದ್ರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಲ್ಲಿ ಒಟ್ಟು ಕಂಪನಿ 40 ಎಷ್ಟಪ್ಪ ಮಾರಿದೆ 43,000 ಶೇರ್ಸ್ ಮಾರಿದೆ ಇನ್ನು ಎಷ್ಟು ಜಾಸ್ತಿ ಮಾರಿದಾರಪ್ಪ 3,000 ಶೇರ್ಸ್ ಜಾಸ್ತಿ ಮಾರಿದ್ದಾರೆ ಕರೆಕ್ಟಾ ಇವನು ಇನ್ನ ಎಷ್ಟು ಮಾರ್ಬೇಕು 36,000 ಮಾರ್ಬೇಕು ಇವನ್ ಎಷ್ಟು ಮಾರ್ಬೇಕು 24,000 ಮಾರ್ಬೇಕು ಅಲ್ಲಿಗೆ ಕಂಪನಿ ಮಾರಿರೋ ಎಕ್ಸೆಸ್ ಅಪ್ಲಿಕೇಶನ್ಸ್ ಅನ್ನ ಯಾರು ಕೊಡ್ಬೋದು ಎ ಮತ್ತೆ ಬಿ ಗೆ ಹಂಚಬಹುದು ಯಾವ ರೇಷಿಯೋ ಹಂಚ್ತೀರಾ 3:2 ರೇಷಿಯೋ ಹಂಚ್ತೀರಾ ಅರ್ಥ ಆಯ್ತಾ ಸೊ ಹಾಗಾದ್ರೆ ಎಕ್ಸೆಸ್ ಆಫ್ ಕಂಪನಿ ಡಿಸ್ಟ್ರಿಬ್ಯೂಟೆಡ್ ಟು ಎ ಅಂಡ್ ಬಿ ಹೌದಾ 3,000 ಇಂಟು 3:5 2:5 1,800 1,200 ಇವಂದು ಪ್ಲಸ್ 3,000 ಅಲ್ಲಿಗೆ ಇವಂದೇನಾಯ್ತು ನಿಲ್ಲಾಯ್ತು ಕರೆಕ್ಟಾ ಇವಂದೇನಾಯ್ತು 22,800 ಇನ್ನು ಇಷ್ಟೆಷ್ಟು ಮಾರ್ಬೇಕು ಇದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟಿದೆ ಹೇಳಿ 25,000 ಎ 25,000 ಮಾರಿದ್ದಾನೆ
ಬಿ 12,000 ಮಾರಿದಾನೆ ಅಲ್ಲಿಗೆ ನೆಟ್ ಲಯಬಿಲಿಟಿ ಎಷ್ಟಪ್ಪ ಇರುತ್ತೆ ಏದು 9,200 ಬಿ ದು 10,800 ಕಂಪನಿದು ಏನು ಇಲ್ಲ ಕರೆಕ್ಟಾ ಈಗ ನಾವು ಮಾಡಿರೋ ಕ್ವೆಶ್ಚನ್ ಆನ್ಸರ್ ಸರಿಯಾಗಿದೆಯಾ ಅನ್ನೋಂತ ಹೆಂಗ್ ಗೊತ್ತಾಗುತ್ತೆ ಒಟ್ಟು 1,00,000 ಶೇರ್ಸ್ ಅದರಲ್ಲಿ ಟೋಟಲ್ ಅಪ್ಲಿಕೇಶನ್ಸ್ ಬಂದಿರೋದು ಎಷ್ಟು 80,000 1,00,000 ಅಲ್ಲಿ 80,000 ಅಂತ ಇನ್ನ 20,000 ಉಳಿಸ್ಕೋಬೇಕು ಯಾರು ಅಂಡರ್ ರೈಟರ್ಸ್ ಇವೆರಡು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಪರ್ಫೆಕ್ಟ್ ಆಗಿ 20,000 ಬರ್ತಾ ಇದೆ ಹಾಗಾದ್ರೆ ನಾವು ಮಾಡಬಹುದು ಪರ್ಫೆಕ್ಟ್ ಆಗಿದೆ ಅರ್ಥ ಆಗ್ತಿದ್ಯಾ ಈ ಕ್ವೆಶ್ಚನ್ ಎಕ್ಸಾಮಿನೇಷನ್ ಗೆ ವೆರಿ ವೆರಿ ಇಂಪಾರ್ಟೆಂಟ್ ಓಕೆನಾ ಈ ಕ್ವೆಶ್ಚನ್ ಆಗ್ಸರಿ ಪ್ರಾಕ್ಟೀಸ್ ಮಾಡಿ ಪಕ್ಕಾ ಬರುತ್ತೆ ಎಸ್ ಸರ್